ಯಶೋಧವನ ಫಾರಂ ಅಲ್ಲಿ ಇದೀವಿ, ಬೀಟಲ್ ಫಾರಂ ಅಲ್ಲಿ. ಸುಮಾರು ಜನ ಹೇಳ್ತಾ ಇರ್ತಾರೆ ಮೇಕೆಗಳು ಒಂದೇ ಒಂದ್ ಸಲಕ್ಕೆ ಒಂದೇ ಮರಿ ಹಾಕೋದು ಅಂತ. ಆದ್ರೆ ಒಂದೊಂದ್ ಸಲ ನಾವು ಯಾವ ತರ ನೋಡ್ಕೊಳ್ತೀವಿ ಸಾಕಣೆ ಮೇಲೆ ಅದ್ರ ಮೇಲೆ ಡಿಪೆಂಡ್. ಇದು ಮೂರು ಮರಿ ಹಾಕಿದೆ, ಇದು 8 ತಿಂಗಳು ಮರಿ ಹಾಕೋದು. ಒಂದೇ ಸಲಕ್ಕೆ ಒಂದೊಂದು ಮೇಕೆಗಳು ಮೂರು ಮರಿ ಹಾಕುತ್ತೆ, ಒಂದೊಂದು ಮೇಕೆಗಳು 2 ಹಾಕಿದ್ದಾವೆ, ಒಂದೊಂದ್ ಮೇಕೆಗಳು 1 ಮರಿ ಹಾಕಿದ್ದಾವೆ. ಸ್ಟಾರ್ಟಿಂಗ್ ಒಂದು ಸರ್, ಒಂದು ಸರ್ ನೆಕ್ಸ್ಟ್ ಅಲ್ಲಿ 2, ಎಂಟು ಒಂಬತ್ತು ಸೋಲ ಆದ್ಮೇಲೆ ಲಾಸ್ಟ್ ವೆಂಡಿಂಗ್ ಏಜ್ ಆದ್ಮೇಲೆ ಒಂದಕ್ಕೆ ಬರುತ್ತೆ. ಮಧ್ಯದಲ್ಲಿ ಮೂರೆಲ್ಲ ಹಾಕುತ್ತೆ, ಮೂರು ಓಕೆ. ನಾವು ಏನು ಒಂದು ಟ್ರೈನಿಂಗ್ ತಗೊಳ್ದಲ್ಲೇ ಏನು ನಮಗೆ ಗೊತ್ತಿಲ್ಲದಲ್ಲ ಅಷ್ಟು ಮರಿ ಇಷ್ಟು ಮರಿ ಹಾಕೋದಕ್ಕಿಂತ ಅನ್ನೋಕ್ಕಿಂತ ಈ ಥರ ಬಂದು ನೋಡಿ ಫಾರಂಗಳಿಗೆ ಬಂದು ಒಂದು ಟ್ರೈನಿಂಗ್ ತಗೊಂಡು ಯಾಕೆ ಮೂರು ಮರಿ ಹಾಕಿದೆ, ಆ ಮರಿ ಆ ಮೇಕೆ ಬಂದು 2 ಏನಕ್ಕಾಗಿದೆ, ಆ ಥರ ಪ್ರತಿಯೊಬ್ಬರು ಟ್ರೈನಿಂಗ್ಗಳು ತೊಗೋಬೇಕು. ಈಗ ಶ್ರೀನಿವಾಸ್ ಸರ್ ಒಂದು ಎಲ್ಲರಿಗೊಂದು ಟ್ರೈನಿಂಗ್ ಕ್ಲಾಸ್ಗಳು ಅಟೆಂಡ್ ಮಾಡಿದ್ರೆ ಅದು ಕೇಳಿ ಖುಷಿಯಾಯಿತು. ನಾವು ಯಾವುದೇ ಒಂದು ಏನೇ ಒಂದು ಕೆಲಸ ಮಾಡಿದ್ರೆ ಪ್ರಾಪರ್ ಟ್ರೈನಿಂಗ್ ಮಾಡಬೇಕು. ನಮ್ಮ ಇಂಡ್ಯಾದಲ್ಲಿ ಎಷ್ಟು ಮೇಕೆಗಳಿದ್ದಾವೆ, ಯಾವ್ದು ಇದು ಏನಕ್ಕೆ 100 ಕೆಜಿ ಬರುತ್ತೆ. ಆಮೇಲೆ ಇಲ್ಲೊಂದು ಮೇಕೆ ಬಂದು 2 ಹಾಕಿದೆ ಅಲ್ವಾ ಸರ್, ಇದು 2 ಹಾಕಿದೆ ಅಲ್ಲ ನೋಡಿ, ಈ ಮೇಕೆ ಬಂದು 2 ಹಾಕಿದೆ ಇದು. ಆಮೇಲೆ ಇದು ಏನಕ್ಕೆ 100 ಕೆಜಿ ಬರುತ್ತೆ, ಎಷ್ಟು ತಿಂಗಳಿಗೆ ಒಂದ್ಸಲಿ ಬರುತ್ತೆ, ಏನೇನು ಫುಡ್ಗಳು ಕೊಡಬೇಕು ಇದಕ್ಕೆ, ಆಮೇಲೆ ಹಾಲು ಎಲ್ಲಿ ಕಳಿಸ್ತೀರ, ಅದೊಂದೆಲ್ಲ ಒಂದು ಪ್ರಾಪರ್ ಟ್ರೈನಿಂಗ್ ತೊಗೊಂಡ್ರೆ ನಾವೊಂದು ಇದರಲ್ಲಿ ಹೈನುಗಾರಿಕೆಯಲ್ಲಿ ಸಕ್ಸಸ್ ಕಾಣ್ಬೋದು. ಮತ್ತೆ ಇವ್ರಿಗೆ ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಇದೊಂದು 800 ಮೇಕೆಗಳು ಸಾಕಿದ್ದಾರೆ ಅಂದಮೇಲೆ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಮೇಕೆ ಫಾರ್ಮಲ್ಲಿ ಸ್ಟಾರ್ಟಿಂಗ್ 2000 ಆಯ್ತು, ಸೇಲ್ಸ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಓಕೆ, ನಮ್ಮ ಯುವ ರೈತರುಗಳು ಪ್ರತಿಯೊಬ್ಬರು ಒಂದು ಪ್ರಾಪರ್ ಎಜುಕೇಶನ್ ತಗೊಂಡು ಹೈನುಗಾರಿಕೆ ಮಾಡಿ ನಮಗೆ ದೇಶಕ್ಕೆ ಬೆನ್ನೆಲುಬು ರೈತ, ಅದೇ ರೀತಿ ರೈತರ ಬೆನ್ನೆಲುಬು ಈ ತರ ಹೈನುಗಾರಿಕೆ, ಒಂದು ಹಸು ಸಾಕಾಣಿಕೆ ಇರ್ಬೋದು, ಪ್ಲಸ್ ಒಂದು ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು. ಇವಿತ್ತು ಅಂದ್ರೆ ನಿಮ್ಮ ಹತ್ರ ದುಡ್ಡಿದ್ದಂಗೆ ಆ ತರ ನಾವು ಯಾವುದೇ ಒಂದು ಪ್ರಾಪರ್ ಟ್ರೈನಿಂಗ್ ಇಲ್ಲ ಏನು ಮಾಡ್ಬೇಡಿ, ಈ ತರ ಬಂದು ಒಂದು ಇಲ್ಲಿ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡ್ತಾರೆ, ಕ್ಲಾಸ್ಗಳು ತಗೊಂಡು ಟ್ರೈನಿಂಗ್ ತಗೊಂಡು ಮರಿಗಳು ಸಿಗುತ್ತೆ. ಪ್ಲಸ್ ನಿಮಗೊಂದು ಬರುತ್ತೆ 100 ಕೆಜಿ ಅಂದಾಗ ನೀವು ತಿಳ್ಕೊಬೇಕು, ಇವರೊಂದು ಪ್ರಾಪರ್ ಎಜುಕೇಷನ್ ಕೊಡ್ತಾರೆ. ಒಂದು 50 ಎಕರೆಗೆ ಈ ಫಾರಂ ಇರೋದು, ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವ್ರ ಫೌಂಡರ್ನು ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಅವರನ್ನು ಕೇಳೋಣ, ಅವ್ರ ಅನುಭವನ ಹಂಚ್ಕೊಳ್ಳೋಣ, ಎಷ್ಟು ದಿನದಿಂದ ಈ ಫಾರಂ ನಡೆಸ್ತಾ ಇದ್ದಾರೆ, ಏನೆಲ್ಲ ಇದಾಗಳು ಕೊಡ್ತಾರೆ ಅಂತ ಬನ್ನಿ ಮಾತಾಡೋಣ. ಮತ್ತೆ ಅವ್ರು ಮತ್ತೆ ಒಂದು ಫಾರಂ ನೋಡೋಣ ಫುಲ್. ರೈತರಿ ನಮಸ್ಕಾರ, ಇವತ್ತು ನಾವು ಯಶೋಧನ ಗೋಟ್ ಫಾರಂ ಅಲ್ಲಿ ಇದ್ದೀವಿ. ಶ್ರೀನಿವಾಸ್ ಸರ್ ಒಂದು ಮಲ್ನಾಡ್ ಗಿಡ್ಡನು ಹಸನು ಸಾಕ್ತಾ ಇದ್ದಾರೆ. ಇದು ಬಂದು ನಮಗೆ ಇದಕ್ಕೆ ಪ್ರಾಪರ್ ಆಗಿ ಒಂದು ಫುಡ್ಡು ಎಲ್ಲ ಕೊಟ್ಟರೆ ಇದು ಇಂಡ್ಯಾದಲ್ಲಿ ಯಾವ ವೆದರಿಗೆ ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ನಮ್ಮ ಶ್ರೀನಿವಾಸ್ ಸರನ್ನೇ ಸಾಕ್ಷಿ. ಇದೊಂದು ಮಲ್ನಾಡ್ ಗಿಡ್ಡಗಳನ್ನು ತಳಿನು ಸಾಕ್ತಾ ಇದ್ದಾರೆ, ಒಂದು 10-12 ದನ ಇದ್ದಾವೆ. ಅದೇ ರೀತಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವ್ರು ಗೋಟ್ ಫಾರಂ ಅನ್ನೇ ಒಂದು ಮಾಡಿದ್ದಾರೆ, ಇಡೀ ಸೌತ್ ಇಂಡ್ಯಾದಲ್ಲೇ ನಂಬರ್ ಒನ್ ಲಾರ್ಜೆಸ್ಟ್ ಒಂದು ಬೀಟಲ್ ಗೋಟ್ ಫಾರಮ್. ಅವ್ರು ಏನಕ್ಕೆ ಬೀಟಲ್ ಗೋಟ್ ಫಾರಮೇ ಮಾಡಿದ್ದಾರೆ, ಬೇರೆ ದಿನಕ್ಕೆ ಮಾಡಿಲ್ಲ ಅಂತ ಕೇಳೋಣ. ಅವ್ರದ್ದು ಒಂದು ಇಂಡಿಯನ್ನ ತಳಿಗಳನ್ನ ಕಾಪಾಡ್ತಾರೆ, ಇಂಥ ಸಾಧಕರನ್ನ ಅವ್ರನ್ನ ಭೇಟಿಯಾಗೋಣ, ಬನ್ನಿ ಮಾತಾಡಿಸ್ತೀನಿ ಎಲ್ಲ. ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಒಂದು ಸೌತ್ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಒಂದು ಫಾರಂ ಅಲ್ಲಿ ಇದ್ದೀವಿ, ಒಂದು ಗೋಟ್ ಫಾರಂ ಅಲ್ಲಿ. ಇದು ಒಂದು ಬೀಟಲ್ ಗೋಟ್ ಫಾರಮು, ಇದೊಂದು 800 ಮೇಲೆ ಒಂದು ಬೀಟಲ್ನ ಸಾಕ್ತಾ ಇದ್ದಾರೆ. ನಮ್ಮ ಯುವ ರೈತರುಗಳು ಯಾವುದೇ ಒಂದು ಮೇಕೆ ಆಗ್ಬೋದು ಕುರಿ ಸಾಕೋದಿದ್ರೆ ಫಸ್ಟ್ ಒಂದು ರಿಸರ್ಚ್ ಮಾಡಬೇಕು. ನಾವು ಏನು ಮಾಡಿದ್ರೆ ಯಾವುದು ಹೈನುಗಾರಿಕೆಗಳು ಮಾಡಬೇಕು, ಯಾವುದಕ್ಕೆ ಬೇಡಿಕೆ ಇದೆ, ಯಾವ್ದು ಎಷ್ಟೆಷ್ಟು ಕೆಜಿ ಕೊಡುತ್ತೆ, ಏನು ಕಾಯಿಲೆ ಬರುತ್ತೆ ಅಂತ. ನಮ್ಮ ಇಂಡಿಯಾದಲ್ಲಿ ಟೋಟಲ್ ಎಷ್ಟು ಮೇಕೆಗಳು ಬರುತ್ತೆ ಅಂದರೆ, ಮುಂಬೈದು ಒಂದು ಉಸ್ಮಾನಾಬಾದಿ ಅಂತ ಬರುತ್ತೆ, ರಾಜಸ್ಥಾನದ್ದು ಶಿರೋಹಿ ಅಂತ ಬರುತ್ತೆ, ಗುಜರಾತ್ ಸೋಲ್ಜರ್ಸ್ ಅಂತ ಬರುತ್ತೆ, ಮತ್ತು ಪಂಜಾಬ್ದು ಬೀಟಲು. ಈ ಊರ ಹೆಸರುಗಳಿಗೆ ಅದೊಂದು ಫೇಮಸ್ ತಳಿಗಳ ಹೆಸರು ಇಟ್ಕೊಂಡಿರ್ತಾರೆ. ಇದು ಆ ಸ್ಟೇಟ್ಗೆ ಆ ತಕ್ಕನಾಗಿ ಸೇಲು ಗೋಟ್ ಫಾರಮು. ನಮ್ಮ ಕರ್ನಾಟಕದಲ್ಲಿ ಬಂದು ಬಂಡೂರು ಮತ್ತು ಬನ್ನೂರು ಕುರಿ ಯಾವ ಥರ ಫೇಮಸ್ಸು, ಅದೇ ರೀತಿ ಬೇರೆ ಬೇರೆ ರಾಜ್ಯದ ಬಂದು ಈ ಥರ ಗೋಟ್ ಫೇಮಸ್ಸು. ಇದು ಒಂದಿಗೆ ಇದು ಒಂದು 100 ಕೆಜಿವರೆಗೂ ಬರುತ್ತೆ. ಒಂದು ಸರಿ, ಇದೊಂದು ಎಷ್ಟು ಕೆಜಿ, 100 ಕೆಜಿ ಎಷ್ಟು ತಿಂಗಳಿಗೆ ಬರುತ್ತೆ? ಮೂರು ವರ್ಷಕ್ಕೆ 100 ಕೆಜಿವರೆಗೂ ತೂಗುತ್ತೆ. ಇದು ತೂಗುತ್ತೆ. ಅದ್ರ ಬಗ್ಗೆ ಒಂದು ಸೀನಿಯರ್ ಸರ್ ಒಂದು ಫೌಂಡರ್ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಅವ್ರದೊಂದು ಮೇಕೆ ಫಾರಮ್ ತೋರಿಸ್ತೀವಿ, ಬೀಟಲ್ ಮೇಕೆ ಫಾರಮು. ಇದು ಹಾಲನ್ನು ಒಂದು ಬೇರೆ ಸ್ಟೇಟ್ಗಳಿಗೆ ಎಲ್ಲ ಕಳಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ಕೇಳೋಣ. ಮತ್ತು ಏನು ಕಾಯಿಲೆ ಬರುತ್ತೆ, ಯಾವ ಥರ ಸಾಕೋದು, ಮೇವು ಎಷ್ಟು ಕೆಜಿ ತಿನ್ನುತ್ತೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದೇ ರೀತಿ ಅವ್ರದ್ದೊಂದು ಫಾರಮು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬನ್ನಿ, ನೀವು ಮುಂದಿನಗಳು ಯಾರೇ ಬರಬೇಕಾದ್ರೂ ಒಂದು ಟ್ರೈನಿಂಗ್ ತೊಗೊಂಡು ಸ್ಟಾರ್ಟ್ ಮಾಡಿ. ನೀವು ವಿತೌಟ್ ಟ್ರೈನಿಂಗು ಏನು ಮಾಡೋಕ್ಕಾಗಲ್ಲ. ನಾನು ಮೇಕೆ ಫಾರಮ್ ಮಾಡ್ತೀನಿ ಅಂತ ಲಾಸ್ ಆಗೋಕ್ಕಿಂತ ಪ್ರಾಪರ್ ಒಂದು ಟ್ರೈನಿಂಗ್ ಬೇಕು. ಪ್ರಾಪರ್ ಟ್ರೈನಿಂಗ್ ಇದ್ದರೆ 100% ಸಕ್ಸಸ್ಸು. ಯಾರೇ ನಮ್ಮ ಯುವ ರೈತರಿಗೆ ಹೇಳೋದು ಅಂದರೆ, ನೀವು ಯಾವುದೇ ಒಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ಟ್ರೈನಿಂಗ್ ತಗೊಂಡು ಸ್ಟಾರ್ಟ್ ಮಾಡಿ. ನಿಮ್ಮ ವೆದರಿಗೆ ಯಾವುದು ಸ್ಯೂಟೇಬಲ್ ಆಗುತ್ತೆ, ಎಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಮಾರ್ಕೆಟ್ ಎಲ್ಲಿ ಸಿಗುತ್ತೆ, ಅದು ಯಾವ ಥರ ಹೆಂಗೆ ಎಕ್ಸ್ಪೋರ್ಟ್ ಮಾಡೋದು, ಪ್ರತಿಯೊಂದು ಮಾಡ್ಕೊಂಡು ಮಾರ್ಕೆಟ್ ಮಾಡ್ಕೊಂಡು ಮಾಡಿ. ಅದಕ್ಕೆ ಅದು ಫಾರಮನ್ನು ನೋಡೋಣ. ಸಾರ ಶ್ರೀನಿವಾಸ್ ಸರ್ ಹತ್ರನೂ ಮಾತಾಡೋಣ, ಬನ್ನಿ. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶ್ಪುರ.
ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003 ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS. ಕಾರ್ಪೊರೇಟ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಷನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್, ಹೀಗೆ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ. ಈ ಸಂಸ್ಥೆ ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆಯು ಈ ಎಲ್ಲ ಜನಾಂಗದವರ ಜೊತೆ ಚರ್ಚಿಸಿ ಅವರೆಲ್ಲರ ಕಸುಬುಗಳನ್ನು ಪ್ರೋತ್ಸಾಹಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ. ಮೈ ನೇಚರ್ ಇಂಡಿಯಾ ಭಾರತದ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಯಕ್ಷಗಾನ, ಬಾಂಗ್ರಾ, ಗಾರ್ಬಾ, ಗುಮಾರ್, ಬಿಹು, ಲಾವಣಿ, ಗುಮುರಾ, ಪಿಲಿಕಲಿ, ಕರಕಟ್ಟಂ, ವೀರನಾಟ್ಯಂ, ಇನ್ನು ಹಲವು ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಈ ಎಲ್ಲ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವುದೇ ಮೈ ನೇಚರ್ ಇಂಡಿಯಾ .in ಸಂಸ್ಥೆಯ ಮುಖ್ಯ ಧ್ಯೇಯ. ಕರಕುಶಲ ಕಲೆಗಳಾದ ಶಿಲ್ಪಿಗಳು, ಮರದ ಆಟಿಕೆಗಳ ಉತ್ಪಾದಕರು, ಆಭರಣಗಳ ಕಸೂತಿ, ಬಟ್ಟೆ ಕಸೂತಿ, ಕುಂಬಾರಿಕೆ, ಕಲ್ಲಿನ ಕೆತ್ತನೆಗಳು, ಪರಿಸರ ಸ್ನೇಹಿ ಉತ್ಪನ್ನಗಳು, ಲೋಹದ ಕರಕುಶಲ ವಸ್ತುಗಳು, ಕಾಗದದ ಉತ್ಪನ್ನಗಳು, ಇನ್ನು ಹಲವು ಕರಕುಶಲ ಕಲೆಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ಕಣ್ಮರೆಯಾಗುತ್ತಿವೆ. ಈ ಎಲ್ಲ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿದೆ ಮೈ ನೇಚರ್ ಇಂಡಿಯಾ .org. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತಾವು ಬೆಳೆದ ಎಲ್ಲ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸುತ್ತಿದೆ. ತಮ್ಮ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ, ನಿಗದಿತ ಬೆಲೆ, ಎಲ್ಲ ವಿವರಗಳನ್ನು ಆನ್ಲೈನ್ನಲ್ಲೇ ತಾವು ಹಾಕಬಹುದು ಮತ್ತು ಮುಕ್ತವಾಗಿ ವ್ಯವಹರಿಸಬಹುದು. ಈ ಎಲ್ಲ ಹೊಸ ಆವಿಷ್ಕಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ ಮೈ ನೇಚರ್ ಇಂಡಿಯಾ .com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ, ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರ. ಮೈ ನೇಚರ್ ಇಂಡಿಯಾ .com, ಮೈ ನೇಚರ್ ಇಂಡಿಯಾ .in, ಮೈ ನೇಚರ್ ಇಂಡಿಯಾ .org. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ.